ಅನಾಥವಾಗಿರುವ ಸರ್ವಜ್ಞ ಸಮಾಧಿಯನ್ನು ಅನುಭವ ಮಂಟಪದ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಸರ್ಕಾರ ಸರ್ವಜ್ಞ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕೆಂದು ವಕೀಲರಾದ ಎಸ್ ವೇದಮೂರ್ತಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಪಟ್ಟಣದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಕುಂಬಾರ ಸಮಾಜ ಮತ್ತು ಸರ್ವಜ್ಞ ಸೇವಾ ಸಮಿತಿ ಹಮ್ಮಿಕೊಂಡಿದ್ದ ಸರ್ವಜ್ಞ ಜಯಂತಿ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಅವರು ಮಾತನಾಡಿದರು ಸರ್ವಜ್ಞ ರಚಿಸಿರುವ ತ್ರಿಪದಿಗಳ ಸಂದೇಶಗಳು ಅರ್ಥಪೂರ್ಣವಾಗಿವೆ ತ್ರಿಪದಿ ಮೂಲಕ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ಹಾಗಾಗಿ ಸರ್ಕಾರ ಸರ್ವಜ್ಞನ ಜೀವನ ಚರಿತ್ರೆ ಮತ್ತು ತ್ರಿಪದಿಗಳ ಚಿಂತನೆಗಳನ್ನು ಸಾಕಾರಗೊಳಿಸಲು ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕು ಎಂದರು ಸರ್ವಜ್ಞನ ಜಯಂತಿಯನ್ನು ಕೈಗೊಳ್ಳುವ ಸರ್ಕಾರ ಮಾಸೂರಿನಲ್ಲಿರುವ ಸರ್ವಜ್ಞ ಸಮಾಧಿಯನ್ನು ಅನಾಥವಾಗಿ ಬಿಟ್ಟಿದೆ ಹಾಗಾಗಿ ಅನುಭವ ಮಂಟಪದ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಸರ್ವಜ್ಞನ ತ್ರಿಪದಿಗಳನ್ನು ಹೆಚ್ಚು ಪ್ರಚಾರಪಡಿಸಲು ಸರ್ಕಾರ ಒತ್ತು ನೀಡಬೇಕು ಸರ್ವಜ್ಞನ ಹೆಸರಿನಲ್ಲಿ ವಸತಿ ಶಾಲೆಗಳನ್ನು ಆರಂಭಿಸಬೇಕು ಸರ್ವಜ್ಞನ ಅನುಯಾಯಿಗಳಾಗಿರುವ ಕುಂಬಾರ ಸಮುದಾಯ ವೃತ್ತಿ ಕೌಶಲ್ಯ ಅಭಿವೃದ್ಧಿಗೆ ತರಬೇತಿ ಕೇಂದ್ರ ಹಾಗೂ ಸಂಘ ಸಂಸ್ಥೆಗಳಿಗೆ ಹೆಚ್ಚಿನ ಅನುದಾನ ನೀಡಿ ಪ್ರೋತ್ಸಾಹ ನೀಡಬೇಕು ಎಂದರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾದ ಮಾಲತಿ ಪುರಸಭೆ ಸದಸ್ಯರಾದ ಎಚ್ಆರ್ ನಾಗರತ್ನ ವೇದಮೂರ್ತಿ ಪಿಎಲ್ಟಿ ಬ್ಯಾಂಕ್ ಅಧ್ಯಕ್ಷರಾದ ಕೆಎಂ ಶಿವಕುಮಾರ್ ಕುಂಬಾರ ಯುವ ಸೇನೆ ಜಿಲ್ಲಾಧ್ಯಕ್ಷರಾದ ಚೇತನ್ ಶಿಕ್ಷಕರಾದ ಹಾಲೇಶ್ ಬಸವರಾಜ್ ಮಾತನಾಡಿದರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಕುಂಬಾರ ಸಮಾಜ ಹಾಗೂ ಸರ್ವಜ್ಞ ಸೇವಾ ಸಮಿತಿಯಿಂದ ಕುಂಬಾರ ಸಮಾಜದ ಮುಖಂಡರಾದ ಗೌಡಿಹಳ್ಳಿ ವಿರೂಪಾಕ್ಷಪ್ಪ ಎಚ್ಡಿಪುರದ ಶಿಲ್ಪಿ ಗುರುಮೂರ್ತಿ ಅಕ್ಕಿ ತಿಮ್ಮನಹಟ್ಟಿ ಸದಾಶಿವಪ್ಪ ಹೊಳಲ್ಕೆರೆ ಹೋಟೆಲ್ ಶಿವಪ್ಪ ಕರಿಸಿದ್ದಪ್ಪ ಕುಂಬಾರ ಹೊಳಲ್ಕೆರೆ ಉಮೇಶ್ ಕಣ್ವೇಹಳ್ಳಿ ಮಲ್ಲೇಶಪ್ಪ ಅಂತಾಪುರ ಕರಿಬಸಪ್ಪ ಸಾದಾ ಶಿವಪ್ಪ ಹಾಲಪ್ಪ ರಾಮಗಿರಿ ಹೋಟೆಲ್ ನಾಗರಾಜ ಅರ್ಚಕ ಇಂದ್ರಪ್ಪ ಶಿರಸ್ತಿದಾರ್ ಸನ್ಹುಲ್ಲಾ ರಾಷ್ಟ್ರೀಯ ಹಬ್ಬಗಳ ಆಯೋಜಕ ಮಂಜುನಾಥ್ ಆರ್ಐ ಪ್ರಶಾಂತ್ ಗ್ರಾಮ ಲೆಕ್ಕಾಧಿಕಾರಿ ಹರೀಶ್ ಶಿವಕುಮಾರ್ ಮತ್ತಿತರರಿಗೆ ಸನ್ಮಾನಿಸಲಾಯಿತು ಕುಂಬಾರ ಸಂಘದ ಅಧ್ಯಕ್ಷರಾದ ರುದ್ರಪ್ಪ ಕಾರ್ಯದರ್ಶಿ ಚಂದ್ರಶೇಖರ್ ಎಚ್ಇ ವಿಶ್ವನಾಥ್ ಶಿವಗಂಗಾ ಪರಮಶಿವಪ್ಪ ಅಜಯ್ ಕುಮಾರ್ ಸಾಂತೇನಹಳ್ಳಿ ಮೋಹನ್ ಅಂತಾಪುರ ರಾಜಪ್ಪ ತಾಳಕಟ್ಟದ ಜಗದೀಶ್ ಹಳ್ಳಿ ಮಂಜುನಾಥ್ ಚೀರನಹಳ್ಳಿ ಭೈರೇಶ್ ಬಸವಾಪುರದ ಮಲ್ಲಿಕಾರ್ಜುನ್ ಬಸವರಾಜು ರುದ್ರೇಶ್ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು ಎಸ್ ವೇದಮೂರ್ತಿ ಫೋರ್ ಹೊಳಲ್ಕೆರೆ